ಎರಡು ತಿಂಗಳು ಆದ್ಮೇಲೆ ನೀರಲ್ಲಿ ಹೀಗೆ ಉಪ್ಪು ತೇಲೋದಕ್ಕೆ ಶುರು ಮಾಡುತ್ತೆ. ಈಗ ನಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಕಣಗಳು, ನೀರಿನ ಮೇಲೆ ಉಪ್ಪಿನ ಕಣಗಳು ಕಾಣ್ತಾ ಇದೆ ನೋಡಿ. ಮಣ್ಣಿದೆ ಕೆಳಗಡೆ, ಅದ್ರ ಮೇಲೆ ನೀರಲ್ಲಿ ಉಪ್ಪಿದೆ, ಇದು ಉಪ್ಪು. ಹಲೋ ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ನಾವು ಎಷ್ಟೊಂದು ಗದ್ದೆಗಳಿಗೆ ಭೇಟಿ ನೀಡಿದ್ದೀವಿ. ಕಬ್ಬಿನ ಗದ್ದೆಗೆ ಹೋಗಿದ್ದೀವಿ, ಭತ್ತದ ಗದ್ದೆಗೆ ಹೋಗಿದ್ದೀವಿ, ಗೋಧಿ ಬೆಳೆದಿರೋಂಥ ಗದ್ದೆಗಳಿಗೆ ಹೋಗಿದ್ದೀವಿ. ಇವಾಗ ಒಂದು ಸ್ಪೆಷಲ್ ಆಗಿರೋ ಒಂದು ಗದ್ದೆಗೆ ಬಂದಿದ್ದೀನಿ. ಈ ಗದ್ದೆ ಏನು, ಹೇಗೆ ಈ ಗದ್ದೆಯಲ್ಲಿ ಏನು ಮಾಡ್ತಾರೆ ಅಂತ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ನಿಮಗೆ ತೋರಿಸ್ತೀನಿ. ಬನ್ನಿ, ಹಾಗೆ ನನ್ನ ಫಾಲೋ ಮಾಡಿ. ನಾವು ಮನುಷ್ಯರು ದಿನನಿತ್ಯ ನಮ್ಮ ಜೀವನದಲ್ಲಿ ಒಂದು ವಸ್ತುನ ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ. ಏನು ಬೇಕಾದರೂ ಬಿಟ್ಟಿರ್ಬೋದು, ಆದರೆ ಈ ಒಂದು ವಸ್ತು ಇಲ್ಲ ಅಂದರೆ ನಮಗೆ ಬಹುತೇಕ ಏನೋ ಒಂಥರ ಏನೂ ಇಲ್ಲ ಅನ್ನೋ ಥರನೇ ಅನಿಸುತ್ತೆ. ಆ ಥರ ಒಂದು ವಸ್ತುನ ತಯಾರಿಸುವಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ. ಅದು ಸ್ವಲ್ಪ ಹತ್ತಿರ ಹೋಗಿ ಅಲ್ಲೇ ಹೇಳ್ತೀನಿ, ಬನ್ನಿ. ಹಾಗೆ ಬಹುಶಃ ನಾನು ಹೋಗ್ತಾ ಇರೋ ಜಾಗ ನೋಡಿ ಕೆಲವೊಬ್ಬರು ಜನ ಆಲ್ರೆಡಿ ಗೆಸ್ ಮಾಡಿರ್ತಾರೆ, ಇನ್ನೂ ಸ್ವಲ್ಪ ಗೆಸ್ ಮಾಡ್ತಾ ಇರಿ, ಬನ್ನಿ. ಹಾಗೆ ಏನಪ್ಪಾ ಅಂದ್ರೆ ಅಲ್ಲಲ್ಲೇ ಇಷ್ಟಿಷ್ಟು ಚೌಕಾಕಾರದಲ್ಲಿ ಜಾಗಗಳನ್ನ ಮಾಡಿ ಬದುಗಳನ್ನ ನಿರ್ಮಿಸಿ ನೀರನ್ನ ಬಿಟ್ಟಿದ್ದಾರೆ. ಈ ಒಂದು ನೀರು ಸ್ವಲ್ಪ ವಿಶೇಷವಾಗಿರುವಂತ ನೀರು, ಆಲ್ರೆಡಿ ನೀವು ತುಂಬಾ ಜನ ಗೊತ್ತಾಗಿರುತ್ತೆ. ಬನ್ನಿ, ಸ್ವಲ್ಪ ಮುಂದೆ ಹೋಗೋಣ. ಒನ್ ಕೆ ಜಿ ಕೇಳ್ತಾ ಇದ್ದೀನಿ, ಏನಿದೆ ಇಲ್ಲಿ ಹೇಳಿ ನೀವೇ, ಏನಿದೆ ಇಲ್ಲಿ? ಹೌದು, ನೀವು ಸ್ವಲ್ಪ ಜನ ಗೆಸ್ ಮಾಡಿದ್ರೆ ಆಲ್ರೆಡಿ. ನಾವಿರೋದು ಒಂದು ಉಪ್ಪಿನ ಇದನ್ನ ಉಪ್ಪಿನ ಗದ್ದೆ ಅಂತ ಹೇಳ್ತಾರೆ, ಉಪ್ಪಿನ ಗದ್ದೆ. ಇದು ಪ್ರಥಮ ಬಾರಿಗೆ ನಾನು ಒಂದು ಉಪ್ಪಿನ ಗದ್ದೆಗೆ ಭೇಟಿ ನೀಡ್ತಾ ಇದ್ದೀನಿ. ಉಪ್ಪು ನಮ್ಮ ಜೀವನದಲ್ಲಿ ಇರಲೇಬೇಕಾಗಿರುವಂತ ವಸ್ತು. ಉಪ್ಪು ಪ್ರತಿದಿನ ನಾವು ಊಟದಲ್ಲಿ ಉಪ್ಪಿಲ್ಲ ಅಂದ್ರೆ ಊಟನೇ ರುಚಿಸಲ್ಲ. ಆ ತರ ಒಂದು ಉಪ್ಪು ಮನೆ ಮನೆಗಳಲ್ಲೂ ಇರುವಂತಹ ಒಂದು ಪದಾರ್ಥ. ತಯಾರಾಗುವಂತ ಜಾಗಕ್ಕೆ ಬಂದಿದ್ದೀವಿ. ಕುಮಟಾದಲ್ಲಿದ್ದೀವಿ ನಾವೀಗ. ಕಲ್ಬಾಗ್ ಅಂತ ಹೇಳ್ತಾರೆ, ಕಲ್ಬಾಗ್ ಅನ್ನೋ ಒಂದು ಜಾಗದಲ್ಲಿ ಕುಮಟಾದಲ್ಲಿ ಉಪ್ಪಿನ ಗದ್ದೆಗೆ ಬಂದಿದ್ದೀನಿ. ಇವರೊಬ್ಬರು ರೈತರು, ಉಪ್ಪನ್ನ ತಯಾರಿಸ್ತಾ ಇದ್ದಾರೆ. ಇದೆಲ್ಲ ಗದ್ದೆಗಳು ಹೇಗೆ, ಇದು ನಿಮ್ದೇ ಜಾಗನ ಇಲ್ಲ ಹೇಗೆ? ನೀವು ಉಪ್ಪು ತಯಾರಿಸ್ತೀರಾ? ಉಪ್ಪಿನ ಕಾಲದಿಂದ ಬಂದದ್ದು. ಹೌದಾ, ಎಷ್ಟು ವರ್ಷದಿಂದ ನೀವು ಉಪ್ಪು ಬೆಳೀತಿದ್ದೀರಾ? ಉಪ್ಪು ಬೆಳೆಯದಂತೀರಾ ಇಲ್ಲ ಉಪ್ಪನ್ನ ಉತ್ಪಾದಿಸೋದು ಅಂತೀರಾ? ಉಪ್ಪು ಬೆಳೆಯೋದು. ಬೆಳೆಯೋದು. ನೋಡಿ, ಉಪ್ಪನ್ನ ಬೆಳಿತಾರೆ, ನಾವು ಬೆಳೆ ಹೆಂಗ್ ಬೆಳಿತೀವಿ ಹಾಗೆ ಉಪ್ಪನ್ನ ಬೆಳಿತಾರೆ. ಅಂತ 2 ತಿಂಗಳ ನಂತರ ಬರ್ತದೆ. 2 ತಿಂಗಳ ನಂತರ ಬರ್ತಾ? 2 ತಿಂಗಳ ಆದ್ಮೇಲೆ ಉಪ್ಪು ಬೆಳೆಯುತ್ತಂತೆ. ನಾನ್ ಚಿಕ್ಕ ಹುಡುಗ ಇದ್ದಾಗಿದ್ದು ಏನ್ ಕಾನ್ಸೆಪ್ಟ್ ಅಂದ್ರೆ ಸಮುದ್ರದಿಂದ ಉಪ್ಪು ಸಿಗುತ್ತೆ ಅಂತ ಗೊತ್ತಿತ್ತು. ಸ್ಕೂಲಲ್ಲಿ ಓದಿದ್ವಿ. ಏನ್ ಅನ್ಕೊಂಡಿದ್ದೆ ಅಂದ್ರೆ ನೀರ್ನ ಬಹುಶಃ ಏನೋ ಒಂದು ಪ್ರೊಸೆಸ್ ಮಾಡ್ತಾರೆ, ಅದಾದ್ಮೇಲೆ ಉಪ್ಪಿಂದ ನೀರಿಂದ ಉಪ್ಪು ಬಿಡುಗಡೆ ಆಗುತ್ತೆ, ಉಪ್ಪು ಸಿಗುತ್ತೆ ಅನ್ಕೊಂಡಿದ್ದೆ. ಅದು ಸ್ವಲ್ಪ ಒಂದ್ ಸ್ವಲ್ಪ ಟೈಮಲ್ಲಿ ಆಗುತ್ತೆ ಅಂತ. 2 ತಿಂಗಳು ತಗೊಳುತ್ತೆ ಉಪ್ಪು ಬೆಳೆಯೋದಕ್ಕೆ. ಇದೆಲ್ಲ ಕೆಲಸನಾ? ನೀವೇನ್ ಬದುಗಳನ್ನ ಮಾಡ್ತಾ ಇರ್ತೀರಾ? ಹೇಗೆ ಮಾಡ್ತಿರೋದು? ಇದಕ್ಕೆ ಹಾಳೆ ಹಾಕೊಂಡು ಕ್ಲೀನ್ ಮಾಡ್ಬೇಕು. ಓ ಹೌದಾ? ಆಮೇಲೆ ನೀರು ಎಲ್ಲಿಂದ ನೀರು ತಂದಿರ್ತೀರಾ? ನೀರು ಹೊಳೆದು. ಹೊಳೆದಾ? ಹೊಳೆ ತಗೊಂಡು 15 ದಿವಸಗಟ್ಟಲೆ ಅಲ್ಲೇ ಒಳಗಡೆ ಇಟ್ಕೊಳ್ಳಿ. ಹೌದಾ? ಆಮೇಲೆ ಈ ಕಡೆ ಕೊಡು. ಈಗ ಆ ಕಡೆ ಹೊಳೆ ಸಮುದ್ರ ಇದೆ ಅಲ್ಲ, ಸಮುದ್ರದಿಂದ ಈಗ ಹಿನ್ನೀರು ಬರುತ್ತೆ. ಹಿನ್ನೀರು ಹಿನ್ನೀರಿಂದ ನೀವು ಇಲ್ಲಿ ಒಂದು ದಿವಸ ಸಂಗ್ರಹಿಸಿ ಎಷ್ಟು ದಿವಸ ಹೇಳ್ತೀರಾ? ಹದಿನೈದು ದಿವಸ. ಅದಾದ್ಮೇಲೆ ಒಂದೊಂದು ಬಾಕ್ಸ್ ಅಲ್ಲೂ ಹೋಗ್ಬಿಟ್ಟು ಸೇಮ್ ಉಪ್ಪು ನೀರು ಬೇರೆ ಬೇರೆ ಕಡೆ ಬರ್ಬೇಕು. ಹೌದಾ? ಅದಕ್ಕೇನಾದ್ರೂ ಕಾರಣ ಇದೆ? ಹೌದಾ? ಅಲ್ಲಿ ಬರುತ್ತೆ. ಉಪ್ಪು ಮಾಡೋದಲ್ಲ ನೋಡಿ ಹೇಗಿದೆ. ನಾವೊಂಥರ ನೀರು ಒಂದೊಂದ್ಸತಿ ಶೋಧಿಸುವಾಗ ಜಲ ಶುದ್ಧೀಕರಣ ಆಗುತ್ತಲ್ಲ,
ಹಾಗೆ ಬೇರೆ ಬೇರೆ ಪದರಗಳ ಮೂಲಕ ಹಾಯಿಸ್ತಾರಲ್ಲ, ಹಾಗೆ ಬೇರೆ ಬೇರೆ ಕ್ಯೂಬಿಕ್ಸ್ ಇಲ್ಲಿ ಬಾಕ್ಸ್ ಏನೇನಿದೆ ಒಂದೊಂದರಲ್ಲೂ ನುಗ್ಗಿ ಬಂದ ನೀರು ಕೊನೆಗೆ ಈ ಕಡೆ ಒಂದು ಒಂದು ಕಡೆ ಶೇಖರಣೆಗೊಳ್ಳುತ್ತೆ. 2 ತಿಂಗಳಾದ್ಮೇಲೆ ನೀರಲ್ಲಿ ಹೀಗೆ ಉಪ್ಪು ತೇಲೋದಕ್ಕೆ ಶುರು ಮಾಡುತ್ತೆ. ಈಗ ನಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಕಣಗಳು, ನೀರಿನ ಮೇಲೆ ಉಪ್ಪಿನ ಕಣಗಳು ಕಾಣ್ತಾ ಇದೆ ನೋಡಿ. ಮಣ್ಣಿದೆ ಕೆಳಗಡೆ, ಅದ್ರ ಮೇಲೆ ನೀರಲ್ಲಿ ಉಪ್ಪಿದೆ, ಇದು ಉಪ್ಪು. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಬನ್ನಿ. ಹೇಗೆ ಒಂದು ನನಗೆ ಕಪ್ಪೆ ಚಿಪ್ಪಿನ ಮುಟ್ಟಾಗ ಆಗುವಂತ ಅನುಭವ ಆಗ್ತಾ ಇದೆ ಉಪ್ಪು ಮುಟ್ತಾ ಇರೋಂಥದ್ದು. ಉಪ್ಪಿನ ಕಣಗಳು ಇದನ್ನ ಮತ್ತೆ ಬೇರೆ ದಿನದಲ್ಲಿ ಹಾಕಿದ್ರೆ ಇದು ಕರಗೋಗುತ್ತಂತೆ. ಇಷ್ಟು ಉಪ್ಪು ಈ ಒಂದು ಕಟ್ಟೆಯಲ್ಲಿ ಸಂಗ್ರಹ ಆಗಿದೆ. ನಿಮ್ಮ ಟೂತ್ಪೇಸ್ಟ್ ನಲ್ಲಿ ಉಪ್ಪಿದೆಯೇ? ಟೂತ್ಪೇಸ್ಟ್ ಅಲ್ಲಿ ಇಲ್ಲ, ಅಡುಗೆ ಮನೆಯಲ್ಲಿ ಇದೆ. ಉಪ್ಪಿಲ್ಲದೆ ಇರುವಂತ ಅಡುಗೆ ಮನೆ ಯಾವ್ದಿದೆ? ನಾವೀಗ ಉಪ್ಪು ತಯಾರಾಗ್ತಾ ಇರುವಂತಹ ಒಂದು ಉಪ್ಪಿನ ಗದ್ದೆಯಲ್ಲಿ ಇದ್ದೀವಿ. ಉಪ್ಪು ಹೇಗೆ ತಯಾರಾಗುತ್ತೆ ಅಂತ ಫಸ್ಟ್ ಟೈಮ್ ತಿಳ್ಕೊಳಕ್ ಬಂದಿದ್ದೀವಿ. ಗದ್ದೆಗಳಲ್ಲಿ 2 ತಿಂಗಳ ಟೈಮ್ ತಗೊಂಡು ಬೆಳೆಯುವಂತ ಉಪ್ಪು ಇದು ನೋಡಿ. ನಮ್ಮ ರೈತರು ಒಬ್ರು ಅಲ್ಲಿ ಈಗ ಉಪ್ಪನ್ನ ತೆಗೆದು ಹೋಗ್ತಿದ್ದಾರೆ. ಹತ್ರ ಹೋಗಿ ನೋಡೋಣ ಹೇಗ್ ತೆಗಿತಾರೆ ಉಪ್ಪು ಅಂತಾರ. ಸೊ ಈಗ ನೀವೇನ್ ಮಾಡ್ತಾ ಇದ್ದೀರಾ? ಉಪ್ಪನ್ನ ನುಗ್ತಾ ಇದ್ದಾರೆ. ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಅಂತ ಸ್ಕೂಲಲ್ಲಿ ಓದಿದ್ವಿ. ಇವತ್ತು ಉಪ್ಪಿನ ಗದ್ದೆಗೆ ಬಂದೆ, ಉಪ್ಪು ತಯಾರಾಗೋದು ಹೇಗೆ ಅಂತ ನೋಡಿದ್ದೀವಿ. ಸೊ ಇದೆಲ್ಲ ಆದ್ಮೇಲೆ ಇಲ್ಲಿ ಕೊನೆಗೆ ಬರುತ್ತಲ್ಲ, ಇಲ್ಲಿ ನೀವು ಗುಡ್ಡೆ ಹಾಕಿದಿರಲ್ಲ, ಇದನ್ನೆಲ್ಲ ಮೂಟೆಗೆ ತುಂಬ್ತೀರಾ? ಅಲ್ಲಿ ಆರು ಹಾಕ್ತೀರಾ? ಮತ್ತೆ ಅದಾದ್ಮೇಲೆ ಅಲ್ಲಿಂದ ಮೂಟೆಗೆ ತುಂಬ್ತೀರಾ? ಚೀಲದಲ್ಲಿ ತುಂಬ್ತೀರಾ? ತುಂಬಿ ಮಾರ್ಕೆಟ್ಗೆ ಕೊಡ್ತೀರಾ? ಅದು ಮತ್ತೆ ತುಳಿತಾರ? ಬಳಸ್ಬೋದಾ ಡೈರೆಕ್ಟ್? ಇಲ್ಲಿ ಮಣ್ಣು ಏನಾದ್ರು ಮಿಕ್ಸ್ ಆಗಿರಲ್ವಾ? ಮಣ್ಣು ಬಿಡುತ್ತಾ? ಇದು ಇದನ್ನ ಮತ್ತೆ ಪ್ಯಾಕ್ಗಳಲ್ಲಿ ಪ್ಯಾಕ್ ಮಾಡ್ತಾರಾ? ಹೇಗೆ ಪ್ಯಾಕ್ ಮಾಡುದಿಲ್ಲ. ಸೊ ಹೀಗೆ ಸುತ್ತಮುತ್ತ ಇರೋಂಥ ರೈತರೆಲ್ಲರೂ ಉಪ್ಪನ್ನ ಬೆಳೀತಾರ ಅವರು ಗದ್ದೆಗಳಲ್ಲಿ? ಇಷ್ಟೇ, ಸ್ವಲ್ಪ ಜನ ಮಾತ್ರ. ಮತ್ತೆಲ್ಲೂ ಇಲ್ವಾ? ಇದನ್ನ ನೀವು ಮಾರ್ಕೆಟ್ಗೆ ಹಾಕ್ತೀರಾ? ಮಾರ್ಕೆಟಿಗೆ ಅಂದ್ರೆ ಅಲ್ಲಿ ಮೀನಿಗೆ ಗೊತ್ತೆ, ಮೀನು ಹೊಡಿಸ್ಲಿಕ್ಕೆ. ಹಾ ಹಾ, ನಮ್ಗೆ ಗೊತ್ತಿರಲಿ, ಮಾರ್ಕೆಟಲ್ಲಿ ಈಗ ನಮ್ಗೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಒಂದೊಂದು ಪ್ಯಾಕೆಟ್ ಉಪ್ಪುಗಳು, ಅದರಲ್ಲಿ ಎಷ್ಟೊಂದು ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಬಟ್ ಇಲ್ಲಿ ಸಿಗುವಂಥ ಉಪ್ಪು ಪರಿಶುದ್ಧವಾಗಿರುವಂಥ ನೈಸರ್ಗಿಕ ಉಪ್ಪು ಆಗಿರುತ್ತೆ. ಯಾವುದೇ ಒಂದು ಕೆಮಿಕಲ್ಸ್ ಇರೋದಿಲ್ಲ, 0% ಕೆಮಿಕಲ್ಸ್ ಇರುವಂಥದ್ದು. ಎಷ್ಟು ಚೆನ್ನಾಗಿ ಉಪ್ಪು ತೆಗಿತಿದ್ದಾರೆ ನೋಡಿ. ಸೊ ಹಾಗೆ ತೆಗೆದಿರೋಂಥದ್ದು ಗುಡ್ಡೆ ಹಾಕಿ ಮತ್ತು ಸ್ವಲ್ಪ ಒಣಗಿಸಿ ಇದನ್ನು ಮಾರ್ಕೆಟ್ಗೆ ಹಾಕ್ತಾರಂತೆ. ಇನ್ನೊಂದು ನಾವು ಇಲ್ಲಿ ತಿಳ್ಕೊಬೇಕಾಗಿರುವಂಥ ಅಂಶ ಅಂದರೆ ಇಲ್ಲಿ ಎಷ್ಟು ಹೀಟ್ ಇರುತ್ತೆ ಅಷ್ಟು ಉಪ್ಪು ಮೇಲೆ ಬರುತ್ತಂತೆ, ಹೌದಲ್ವಾ? ಹೀಟ್ ಜಾಸ್ತಿ ಆದಷ್ಟು ನೀರಲ್ಲಿರುವಂಥ ಉಪ್ಪು ಹೊರಗಡೆ ಬಂದು ಮೇಲೆ ತೇಲೋದಕ್ಕೆ ಶುರು ಮಾಡುತ್ತೆ. ಅದನ್ನು ಮತ್ತೆ ಗುಡ್ಡೆ ಹಾಕಿ ಉಪ್ಪನ್ನ ಬೆಳೀತಾರೆ. ಸೊ ಇದರಲ್ಲಿ ಈ ಇಳುವರಿನೂ ಇರುತ್ತಾ ನಿಮಗೆ? ಹೌದಾ? ಇಲ್ಲಾಂದ್ರೆ ಒಂದೊಂದ್ಸರಿ ಕಡಿಮೆ ಇರುತ್ತೆ ಇಳುವರಿ. ಓ, ಆ ಗುಡ್ಡೆಯಲ್ಲಿ ನಿಮ್ಗೆ ಆ ಗದ್ದೆಯಲ್ಲಿ ಕಡಿಮೆ ಇದೆ ನೋಡಿ. ನಾವು ಒಂದೊಂದು ಭತ್ತದ ಗದ್ದೆಲ್ಲೂ ಇಳುವರಿನ ಲೆಕ್ಕ ಹಾಕ್ತೀವಲ್ಲ, ಎಷ್ಟು ಒಂದು ಗದ್ದೆ ಒಂದು ಕುಂಟೆಗೆ ಎಷ್ಟು ಬಂದಿದೆ, ಒಂದು ಎಕರೆಗೆ ಎಷ್ಟು ಬಂದಿದೆ ಅಂತ. ಹಾಗೆ ಒಂದೊಂದು ಜಾಗದಲ್ಲೂ ಇಷ್ಟು ಉಪ್ಪು ಬೆಳೀತಾ ಇದೆ ಅಂತ ಅವ್ರಿಗೆ ಒಂದು ಲೆಕ್ಕನ ಸಿಗುತ್ತೆ. ಈಗ ನಿಮ್ಗೆ ಸರಾಸರಿ ಎಷ್ಟು ಕೆಜಿ ಸಿಕ್ಕಿರ್ಬೋದು ಫುಲ್ಲು? ಈಗ ಇದರಲ್ಲಿ ನೋಡಿ 30 ಕೆಜಿ ಅಷ್ಟು ಉಪ್ಪು ಸಿಕ್ಕಿದೆ ಅಂತ. ಈಗ ಮತ್ತೆ ಇದು ನೆಕ್ಸ್ಟ್ ಉಪ್ಪು ಬೆಳೆಯೋದಕ್ಕೆ ಇನ್ನೂ 2 ತಿಂಗಳು ತಗೊಳ್ಳೋದು. ಇದು ಬಿಟ್ರೆ ಇದಾದ್ಮೇಲೆ ನೆಕ್ಸ್ಟ್ ಹೊಸ ನಾಳೆನೇ ಸಿಗುತ್ತೆ ನೋಡಿ. ಎಷ್ಟೊಂದು ತಿಳ್ಕೊಂಡ್ವಿ ಈಗ ಇಲ್ಲಿ ನನಗೆ ಉಪ್ಪು ತಯಾರಿ ಮಾಡೋದನ್ನ ನೋಡಿ ತುಂಬಾನೇ ಖುಷಿ ಆಯಿತು. ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಉಪ್ಪು ಬಳಸ್ತಿದ್ದೀರಾ ಅಂತದೇ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಬೇರೆಯವ್ರಿಗೂ ಗೊತ್ತಾಗಲಿ ಅವ್ರ ಮನೆಗೆ ಬರುವಂಥ ಉಪ್ಪು ಹೇಗೆ ಬರುತ್ತೆ, ಮತ್ತು ಚಿಕ್ಕ ಮಕ್ಳಿಗೂ ಗೊತ್ತಾಗಲಿ ಉಪ್ಪನ್ನ ಹೇಗೆ ತಯಾರು ಮಾಡ್ತಾರೆ ಅಂತ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಹಾಗೆ ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಅಲ್ಲಿವರೆಗೂ ಬಾಯ್ ಬಾಯ್.